ಎಸ್ ವೀಕ್ಷಕರೇ ಮೊದಲನೇ ಸುದ್ದಿ ರಮೇಶ್ ಜಾರಕಿಹೊಳಿ ಸಿ ಡಿ ಕೇಸ್ ಸಾಕಷ್ಟು ಚರ್ಚೆ ಆಗಿತ್ತು ರಾಜ್ಯ ರಾಜಕಾರಣ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಅವರೇನು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೋಗಿ ಮಂತ್ರಿ ಆಗಿದ್ರು ಮಂತ್ರಿ ಆದ ಮೇಲೆ ಅವರ ಒಂದು ಸಿಡಿ ಹಲ್ಚಲ್ ಸೃಷ್ಟಿ ಮಾಡಿತ್ತು ಅದಾದಮೇಲೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಸಚಿವ ಸ್ಥಾನಕ್ಕೆ ಈಗ ಸ್ವಲ್ಪ ಸಕ್ರಿಯ ರಾಜಕಾರಣದಿಂದ ಅಂದರೆ ಬಿ ಜೆ ಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಂಥ ರಮೇಶ್ ಜಾರಕಿಹೊಳಿ ಕೊನೆಗೂ ಚುನಾವಣಾ ಟೈಮಲ್ಲಿ ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಗುರುವಾರ ರಾತ್ರಿ ಒಂದು ಒಂದು ಒಮ್ಮೆ ನೈಟ್ ಮೀಟ್ ಆಗಿದ್ರು ಅದಾದ ನಂತರ ಮತ್ತೆ ಶುಕ್ರವಾರ ಎರಡನೇ ಬಾರಿ ಕೂಡ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಸಿ ಡಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸೊ ಏನಪ್ಪಾ ಇದು ಈ ಸಿ ಡಿ ಸಾಕಷ್ಟು ತಲನವನ್ನ ಸೃಷ್ಟಿ ಮಾಡಿತ್ತು ಈ ಸಿಡಿಯ ಒಂದು ತನಿಖೆ ಆಗ್ಬೇಕು ವಿಶೇಷವಾಗಿ ಸಿಬಿಐ ತನಿಖೆಗೆ ಸಿ ಡಿ ತನಿಖೆ ಸಿ ಡಿ ಸಿಬಿಐ ತನಿಖೆಗೆ ಒತ್ತಾಯ ಮಾಡಬೇಕು ಅದರಿಂದ ಸತ್ಯಾಂಶ ಹೊರ ಬೀಳಬೇಕು ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ನನ್ನನ್ನು ಬಲಿಪಶು ಮಾಡಿದ್ರು ಕೆಲವರು ಬಳಸ್ಕೊಂಡು ನನ್ನ ಬಲಿಪಶು ಮಾಡಿದ್ರು ಅನ್ನೋದು ರಮೇಶ್ ಅವರ ಒಂದು ಅವರ ಒಂದು ಕಾಳಜಿ ಅಥವಾ ಅವರ ಒಂದು ಹೇಳಿಕೆ ಸೊ ಏನು ಯಾರೆಲ್ಲ ಇದರಲ್ಲಿ ಬಳಕೆ ಆಗಿದೆ ರಾಜಕಾರಣದ ವಸ್ತು ಬಳಕೆ ಆದ ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾನು ಕೊಟ್ಟಿದ್ದೇನೆ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರಿಗೆ ಎಲ್ಲಾ ದಾಖಲೆಯನ್ನ ಕೊಟ್ಟು ಇದೇ ತನಿಖೆಯನ್ನು ಮಾಡಿ ಅಂತ ಹೇಳಿದಂತೆ ಸಿಡಿ ಕೇಸ್ ದೆಹಲಿ ಅಂಗಳಕ್ಕೆ ಹೋಗಿ ತಲುಪಿದೆ ಸಿಬಿಐಗೆ ಶಿಫಾರಸ್ ಮಾಡ್ತಾರಾ ಇಲ್ವಾ ಎಲೆಕ್ಷನ್ ಟೈಮ್ ಅಲ್ಲಿ ಬೇಕಾ ಇದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಬೈ ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ಏನು ಒಂದು ಒಂದು ಸಿಂಗಲ್ ವರ್ಡ್ ಅಷ್ಟೇ ಡೋಂಟ್ ಕೇರ್ ಬಿಟ್ಟಾಕಿ ಹಾಕಿ ಅದ್ರ ಇಷ್ಟೇ ಎರಡ್ ಅದ್ ಬಿಟ್ಟು ಜಾಸ್ತಿ ಮಾತಾಡ್ತಾ ಇಲ್ಲ ಅಮಿತ್ ಶಾ ಇದನ್ನ ನೋಡೋಣ ಪರಿಗಣಿಸೋಣ ಮತ್ತೆ ಬೇಕಾದ್ರೆ ಕರೆಸ್ತೀವಿ ಇಲ್ಲ ಫೋನ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದಾರೆ ನನಗನ್ಸೋ ಪ್ರಕಾರ ಇದನ್ನ ತುಂಬಾ ಅತಿ ದೊಡ್ಡ ಅಸ್ತ್ರವನ್ನಾಗಿಸಿ ಬಿಜೆಪಿ ಡಿ ಚುನಾವಣೆ ಸಂದರ್ಭದಲ್ಲಿ ಬಳಸಲ್ಲ ಬಳಸಲ್ಲ ಅವ್ರಿಗೆ ಮುಜುಗಾರಲ್ವಾ ಅವ್ರು ಮುಜುಗಾರ ಹೀಗಾಗಿ ಬಳಸಲ್ಲ ಒಂದ್ ಕಡೆ ಯಾಕಂದ್ರೆ ಈಗ ಅವು ಒಬ್ಬರು ಸಿಡಿ ಇನ್ನೊಬ್ರು ತೆಗೆದಿಟ್ರೆ ಇನ್ನೊಬ್ರು ಇದ್ದೇ ಇರುತ್ತೆ ರಾಜ್ಯ ಸರ್ಕಾರದಲ್ಲಿ ಕೂಡ ಹನ್ನೆರಡು ಜನ ಸಚಿವರು ಅಥವಾ ಶಾಸಕರ ಸಿಡಿ ಇದೆ ಅಂತ ಸಿ ಎಂ ಇಬ್ರಾಹಿಂ ಹಿಂದೆ ಸಾಕಷ್ಟು ಸಲ ಹೇಳಿದ್ರು ಬಿ ಎಲ್ ಎಲ್ಲರೂ ಹೇಳ್ತಾ ಇದ್ರು ಹಿಂಗಾಗಿ ಸ್ವತಃ ಅವರ ಸಚಿವರನ್ನೇ ಪಿಂಪ್ ಅಂತ ಕರೀತಾರೆ ಯತ್ನಾಳು ಇಷ್ಟೆಲ್ಲಾ ಇದ್ದಾಗ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಏನೋ ಜೋಶು ಹೋಗವ್ರೆ ಅಂತ ಅಮಿತ್ ಶಾ ಅದಾದ್ಮೇಲೆ ಅಮಿತ್ ಶಾ ಏನು ಇದನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸ್ತಾರ ಅಂತ ಏನಿಲ್ಲ ಮತ್ತೊಂದು ಏನ್ ವಿಶೇಷ ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ರಮೇಶ್ ಜಾರಕಿಹೊಳಿ ರಾಜಕಾರಣದಲ್ಲಿ ವಾಟ್ ನೆಕ್ಸ್ಟ್ ಅನ್ನೋದ್ರ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು ಏನೋ ಗೆ ಹೋಗ್ತಾರಂತೆ ಅಥವಾ ವಾಪಸ್ ಕಾಂಗ್ರೆಸ್ ಹೋಗೋದಕ್ಕೆ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡ್ತಿದಾರಂತೆ ಡಿ ಕೆ ಶಿ ವಿರೋಧ ವ್ಯಕ್ತಪಡಿಸ್ತಾ ಕೆ ಡಿಕೆಶಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಇವರಿಗೆ ಇವ್ರು ಸ್ವಲ್ಪ ಸಿದ್ದರಾಮಯ್ಯ ಶಿಷ್ಯಂದ್ರು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು ಓಕೆ ಕಾಂಗ್ರೆಸ್ಗೆ ಹೋಗ್ಲಿಲ್ಲ ಜೆಡಿಎಸ್ಗೆ ಹೋಗ್ಲಿಲ್ಲ ಬಿಜೆಪಿಯಲ್ಲಿ ಉಳ್ಕೊಳ್ತೀವಿ ಅಂದ್ರೆ ವಾಟ್ ನೆಕ್ಸ್ಟ್ ಈಗೇನೋ ಮಂತ್ರಿ ಸ್ಥಾನ ಇಲ್ಲ ನೆಕ್ಸ್ಟ್ ಗೆದ್ದ ಮೇಲೆ ಏನ್ ಪೊಸಿಷನ್ ಕೊಡ್ತೀರಾ ಬೆಂಬಲಿಗರಿದ್ದಾರೆ ರಮೇಶ್ ಜಾರಕಿಹೊಳಿಗೆ ಸ್ವಲ್ಪ ಬೆಳಗಾವಿ ಕೆಲವೊಂದಿಷ್ಟು ಕಾನ್ಸ್ಟಿಟ್ಯನ್ಸಿಯಲ್ಲಿ ಅವರ ಬೆಂಬಲಿಗ ಟಿಕೆಟ್ ಕೊಡುವಂತ ಕೆಲಸ ಆಗ್ಬೇಕಾಗಿದೆ ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಇನ್ಸೈಡ್ ಸಿಡಿ ಎಲ್ಲ ಸುಮ್ಮನೆ ಮೇಲ್ನೋಟಕ್ಕಷ್ಟೇ ಅಷ್ಟೇ ಸಿಡಿ ವಿಚಾರವಾಗಿ ರಮ ಏನು ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಹತ್ರ ಹೋಗಿ ಎರಡು ವರ್ಷಗಳ ಬಳಿಕ ಮಾತಾಡ್ತಾರೆ ಅನ್ನೋದೆಲ್ಲ ಸುಮ್ಮನೆ ಒಂದು ಊಹಾಪೋಹ ಅಷ್ಟೇ ಅದು ಒಂದು ಸೈಡ್ಗೆ ಇರ್ಬೋದು ಅಷ್ಟೇ ಊಟಕ್ಕೆ ಅಲ್ಲ ಊಟಕ್ಕೆ ಏನು ಗೊತ್ತಾ ನಿಜಕ್ಕೂ ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಮುಗಿಸ್ಬೇಕು ಡಿ ಕೆ ಶಿವಕುಮಾರ್ ವಿರುದ್ಧ ನಾನು ನನ್ನ ಕೆಪಾಸಿಟಿ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ಯಾರು ಕೋಳಿ ಕೇಳಿ ಖಾರಿಯಲ್ಲ ರಮೇಶ್ ಜಾರಕಿಹೊಳಿಗ ಯಾರು ನಿಮ್ ಸಿಡಿ ಬಿಡ್ತೀನಿ ಸಿಡಿ ಐತೆ ಬಿಡ್ತೀನಿ ಅವ್ರಿಗೆ ಕೊಡ್ತೀನಿ ಬಿಡಂಗ್ ಬಿಡ್ತಾರೆ ಲಕ್ಕನ್ ಜಾರಕಿ ಹೇಳಿದ್ರು ಆಡಿಯೋ ಇದೆ ಬೇಗ ಸೂಕ್ತ ಸೂಕ್ತ ಅಂತ ಬೇಕು ಇದ್ರೆ ಬಿಡ್ತಾರೆ ಯಾರ ನಮ್ ತಮಿಳು ರಾಕಲ್ಸೋ ಯಾರು ಕೊಟ್ರೆ ವೈರಲ್ ಮಾಡಿ ಅಫಿಷಿಯಲ್ ಆಗಿ ಬಿಟ್ರೆ ತಾನೇ ಪ್ರಾಬ್ಲಮ್ ಪೈರಸಿನ ಎಲ್ಲ ಒಂದು ರಿಲೀಕ್ ಮಾಡ್ರೆ ಆಯ್ತು ಸುಮ್ನೆ ಇಟ್ಕೊಂಡು ಏನೋ ಆಯ್ತು ಬಿಡ್ತೀನಿ ಬಿಡ್ತೀನಿ ಬಾ ಎತ್ನಾಳ್ ಹೇಳಿದಂಗೆ ಎಟ್ನಾಳ್ ಇರ್ಬೋದೇನೋ ರಮೇಶ್ ಜಾರಕಿಹೊಳಿ ಇದ್ರೆ ಇದ್ರ ಬಿಡ್ಬಿಡ್ಬೇಕ ಅಮಿತ್ ಶಾ ಕೊಟ್ಟ ಏನ್ ಮಾಡ್ತಾರೆ ನೋಡತ್ನ ಎಸ್ ಅಷ್ಟೇ ನೋಡ್ಬೇಕು ಏನಾಗುತ್ತೆ ಅಂತ ಬಟ್ ಡೆಲ್ಲಿ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಮುಂದಿನ ಸುದ್ದಿ